ಹೀಗೆ ಚರಂಡಿ ತುಂಬ ಕಸದ ರಾಶಿ. ಮತ್ತೊಂದೆಡೆ ಡ್ರೈನೇಜ್ ನೀರು ಸೇರಿದಂತೆ ಕಲುಷಿತ ನೀರು ಚರಂಡಿಗೆ ತುಂಬಿ ದುರ್ನಾತ ಬೀರುತ್ತಿರುವುದು, ಈ ಎಲ್ಲ ಸಮಸ್ಯೆಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ 3ನೇ ವಾರ್ಡಿನ ದರ್ಗಾ ಮೊಹಲ್ಲಾ ರಸ್ತೆಯಲ್ಲಿ. ಚರಂಡಿಗೆ ಹರಿಯುತ್ತಿರುವ ಕೊಳಚೆ ನೀರು ಸೇರಿದಂತೆ ಡ್ರೈನೇಜ್ ನೀರಿನಿಂದ ದುರ್ನಾತ ಬೀರುತ್ತಿದ್ದು ಸೊಳ್ಳೆಗಳ ಕಾಟವು ಹೆಚ್ಚಿದೆ. ರಸ್ತೆಯಲ್ಲಿ ಓಡಾಡುವ ಜನ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಒಂದೆಡೆಯಾದರೆ, ಸೊಳ್ಳೆಗಳ ಕಾಟ ಹಾಗೂ ವಾಸನೆಯಿಂದ ಬೇಸತ್ತ ಜನ 3ನೇ ವಾರ್ಡಿನ ನಗರಸಭೆ ಸದಸ್ಯ ಶಕೀಲ ಬಾನು ಅವರಿಗೆ ವಾರ್ಡಿನ ಜನತೆ ಇಡಿಶಾಪ ಹಾಕುವಂತಾಗಿದೆ. ಚರಂಡಿಗೆ ಹರಿಯುತ್ತಾ ಇದೆ, ವಿಪರೀತ ವಾಸನೆ, ಸೊಳ್ಳೆಗಳು ಜಾಸ್ತಿ, ಮೂಗು ಮುಚ್ಚಿಕೊಂಡು ನಾವು ಇಲ್ಲಿ ಜೀವನ ಮಾಡುವಂಗೆ ಆಗಿಬಿಟ್ಟಿದೆ. ಯಾರು ಅಧಿಕಾರಿಗಳು ಕಿವಿಗೆ ಹಾಕೋಂತ ಇಲ್ಲ, ನಗರಸಭೆ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವಾಗ ನೀವು ನೋಡಿದಂಗೆ ನಾ 5 ನಿಮಿಷ ನಿಂತ್ಕೊಂಡಿದ್ದಕ್ಕೆ ನಿಮಗೆ ವಾಸನೆ ಅಂತ ಹೇಳ್ತೀರಾ. ನಾವು 2 ತಿಂಗಳಿಂದ ಇದೇ ಬಾಧೆ ಅನುಭವಿಸ್ತಾ ಇದ್ದೀವಿ, ಇಲ್ಲಿ ನಾವೊಬ್ಬರೇ ಅಲ್ಲ, ಇಲ್ಲಿ ಸುಮಾರು ಅಂಗಡಿಗಳು. ಇನ್ನು ಸಮಸ್ಯೆ ಕುರಿತು ಪ್ರತಿಕ್ರಿಯಿಸಿದ ನಗರಸಭಾ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬು ಅವರು, ಕಳೆದ 15 ದಿನಗಳ ಹಿಂದೆ ವಾರ್ಡ್ಗೆ ಭೇಟಿ ನೀಡಿದ್ದೆವು, ಸಾರ್ವಜನಿಕರು ಚರಂಡಿಗೆ ನೀರು ಬಿಡುತ್ತಿದ್ದರು. ಹೋಟೆಲ್, ಮಟನ್ ಸ್ಟಾಲ್ ಸೇರಿದಂತೆ ಹಲವಾರು ಅಂಗಡಿಗಳು ರಸ್ತೆ ಬದಿಗಳಲ್ಲಿ ಹಾಕಿದ್ದ ಪರಿಣಾಮ ಹಲವಾರು ಸಮಸ್ಯೆಗಳಿದ್ದವು. ವಾರ್ಡಿನ ಸಮಸ್ಯೆ ನಮ್ಮ ಗಮನಕ್ಕೆ ಬಂದ ನಂತರ ವಾರ್ಡಿನ ಸಮಸ್ಯೆ ಸರಿಪಡಿಸುವ ಕೆಲಸವಾಗಿತ್ತು. ಆದರೆ ಚರಂಡಿಗೆ ಕಲುಷಿತ ನೀರು ಹರಿಯುತ್ತಿದ್ದು ವಾರ್ಡಿನ ಜನತೆಗೆ ತೊಂದರೆ ಆಗುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು, ಸಮಸ್ಯೆ ಸರಿಪಡಿಸುವ ಕೆಲಸ ಮಾಡುತ್ತೇನೆ ಎಂದರು. ದೂರು ನನ್ನ ಗಮನಕ್ಕೆ ಬಂದಿದೆ. ಇದು ಹಿಂದ್ಗಡೆನೆ ನಾವು 15 ದಿನಗಡೆನೆ ನಾವು ಮತ್ತು ನಮ್ಮ ಕಮಿಷನರ್ ಎಲ್ಲ ಸದಸ್ಯರೆಲ್ಲ ಹೋಗಿ ಅಲ್ಲಿ ಏನಾಗಿದೆ ಅಂದರೆ ಚರಂಡಿ ನೀರು ಬಿಡಬಾರ್ದು ಇರೋ ಲೆಕ್ಕ ಸಾರ್ವಜನಿಕರು, ಅವರು ಚರಂಡಿ ನೀರು ಬಿಡ್ತಾ ಇದ್ದಾರೆ. ನೀರು ಬಿಟ್ಟಾಗ ಅಲ್ಲಿ ರೋಡಲ್ಲಿ ಅಂಗಡಿಗಳು, ಮಟನ್ ಸ್ಟಾಲು ಮತ್ತು ಬೇರೆ ಬೇರೆ ರೀತಿಯ ಅಂಗಡಿಗಳೆಲ್ಲ ಚರಂಡಿ ಮೇಲೆ ಸ್ಲ್ಯಾಬ್ಸ್ ಎಲ್ಲ ಹಾಕ್ಕೊಂಡು ಅಲ್ಲೆಲ್ಲ ಹೋಗೋದಕ್ಕೆ ಪೈಪ್ ಎಲ್ಲ ಅಡ್ಡಾಕ್ಕೊಂಡು ವೋಟ್ಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸಮಸ್ಯೆ ಇತ್ತು. ಅದನ್ನು ಮೊನ್ನೆ ಕ್ಲೀನ್ ಮಾಡಿಸಿ ಒಂದು 15 ದಿನ ಕ್ಲೀನ್ ಮಾಡ್ತಿದ್ದೀನಿ. ಕ್ಲೀನ್ ಮಾಡಿಸೋದಕ್ಕೂ ಜನ ಅಲ್ಲಿ ನೀರು ಬಿಡಬಾರ್ದು, ಚರಂಡಿಗೆ ಬಿಡ್ತಾ ಇದ್ದಾರೆ. ಈಗ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಡ್ರೈನೇಜ್ ನೀರು ಎಲ್ಲ ಚರಂಡಿಗೆ ಹೋಗ್ತಿದೆ ಸರ್, ತುಂಬ ಸ್ಮೆಲ್ ಇದೆ. ಅಲ್ಲ ಓಡಾಡೋಕ್ಕೆ ಅದು ಈ ಗಮನಕ್ಕೆ ಬಂದಿದೆ, ನಾನು ನಾಳೆನೇ ಅದಕ್ಕೆ. ಸಮಸ್ಯೆ ಕುರಿತು ನಗರಸಭೆ ಸದಸ್ಯೆ ಶಕೀಲ ಬಾನು ಅವರ ಬಳಿ ಕೇಳಿದಾಗ ಅವರು ಹೇಳೋದೇ ಬೇರೆ. ಸಮಸ್ಯೆ ಅಧ್ಯಕ್ಷರು ಕೇಳಿ ನಾವೇನು ಮಾಡೋದು, ಕೆಲಸ ಇದು ಜನಗಿನಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ. ಯು ಜಿ ಟಿಗೆ ಕಲೆಕ್ಷನ್ ಕೊಡ್ರಿ ಅಂದರೆ ಒಂದು ಸತಿ ಮಾಡ್ತೀವಿ, ನೀವೇ ಇದು ಮಾಡಿ ಅಂತ ಹೇಳ್ತಾರೆ. ಅದು ಡ್ರಮ್ ಎಲ್ಲ ಚರಂಡಿ ಮೇಲೆ ಬಿಡ್ತಾರೆ, ಅದು ನಾವು ಏನಾದರೂ ಅದಕ್ಕೆ ಇದು ತಗೊಂಡ್ರೆ ಇದು ಜೆ ಸಿ ಬಿ ಬರುತ್ತೆ. ಜೆ ಸಿ ಬಿ ಬಂದರೆ ಅದು ಇದು 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 ಮೆಟ್ಲಿತ್ತಲ್ಲ ಅದೆಲ್ಲ ಇದಾಗಿ ಮಾಡ್ತಾರೆ. ವಾರಕ್ಕೆ 3 ಸತಿ ನಾನು ವಿಸಿಟ್ ಮಾಡ್ತೀನಿ. ಮತ್ತೆ ಅವ್ರ ಆರೋಪ ಇದೆ, ಬರೋದೇ ಇಲ್ಲ ಅಂತ ಹೇಳ್ತಾರೆ. ಹೇಳೋಕೆ ಸರ್, ಎಷ್ಟು ದಿನದಲ್ಲಿ ಒಂದು ಪರಿಹಾರ ಮಾಡ್ಕೊಡ್ತೀರಾ ಮೇಡಮ್? ಇಲ್ಲಿ ಸಮಸ್ಯೆ ಏನು ಶುರು ಆದರೆ ನಾವೇ ನಿಮ್ಗೆ ಹೇಳ್ತೀವಿ. ಕೆಲಸ ದಿನದಲ್ಲಿ ಕಾಮಗಾರಿ ಮುಗಿಸ್ಕೊಡ್ತೀರಾ? ಏನೇ ಇರಲಿ, ಕೊರೋನಾ ಮಹಾಮಾರಿಯಿಂದ ತತ್ತರಿಸಿರುವ ಸಮಯದಲ್ಲಿ ಸೊಳ್ಳೆಗಳ ಕಾಟದಿಂದ ಡೆಂಗ್ಯೂ, ಮಲೇರಿಯಾ ಅಂತಹ ಮತ್ಯಾವ ರೋಗಗಳು ಬರೆದಿರಲಿ, ಶೀಘ್ರವೇ ನಗರಸಭಾ ಸದಸ್ಯರು ಎಚ್ಚೆತ್ತು ಸಮಸ್ಯೆ ಸರಿಪಡಿಸುವಂತಾಗಲಿ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ನಗರಸಭಾ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬು ಅವರು ಚಿಕ್ಕಬಳ್ಳಾಪುರ ನಗರವನ್ನು ಸ್ವಚ್ಛ ನಗರವನ್ನಾಗಿ ಮಾಡುವ ಪಣ ತೊಟ್ಟಿದ್ದಾರೆ. ಇದಕ್ಕೆ ಎಲ್ಲ ನಗರಸಭಾ ಸದಸ್ಯರು ಸ್ಪಂದಿಸಿ ನಗರದ ಅಭಿವೃದ್ಧಿಗೆ ಶ್ರಮಿಸಲಿ ಅನ್ನೋದೇ ನಮ್ಮ ಜನಧ್ವನಿಯ ಆಶಯ.